ನಿಮಗಾಗಲೇ ಗಮನಿಸಿದ್ದೀರಿ, ಸಾರಿಗೆ ನೌಕರರ ಪಾಡು ಏನು, ಅವ್ರ ಜೀವನ ಹೆಂಗೆ ನಡೀತಾ ಇದೆ, ಗೋಳೇನು ಅನ್ನೋದನ್ನು ವಿಸ್ತೃತವಾಗಿ ನಿಮ್ಮ ಪವರ್ ಟಿವಿ ಸುದ್ದಿಯನ್ನು ಪ್ರಸಾರ ಮಾಡ್ತಾನೆ ಬಂದಿದೆ. ಸರ್ಕಾರದ ವಿರುದ್ಧ ಈಗ ಸಾರಿಗೆ ನೌಕರರು ಬೀದಿಗಿಳಿತಾ ಇದ್ದಾರೆ. ನಾಳೆ 4ನೇ ನಿಗಮದ ವಿಭಾಗೀಯ ನೌಕರರಿಂದ ಬೃಹತ್ ಹೋರಾಟ ನಡೀತಾ ಇದೆ. ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಸತ್ಯಾಗ್ರಹಕ್ಕೆ ನೌಕರರು ನಿರ್ಧಾರ ಮಾಡಿದ್ದಾರೆ. ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಸಾರಿಗೆ ನೌಕರರ ಮುಖಂಡ ಆನಂದ್ ಸುಬ್ಬರಾವ್ ನೇತೃತ್ವದಲ್ಲಿ ಈ ಪ್ರತಿಭಟನೆ ಕಾವನ್ನ ಪಡಿತಾ ಇದೆ. ಹೋರಾಟಕ್ಕೆ ಸಾವಿರಾರು ನೌಕರರು ಸಾಥ್ ನೀಡಲಿದ್ದಾರೆ. ಬಿಎಂಟಿಸಿ, ಕೆಎಸ್ಆರ್ಟಿಸಿ ಸೇರಿದಂತೆ ನಾಲ್ಕು ನಿಗಮದ ಬಸ್ಗಳ ಸಂಚಾರದಲ್ಲಿ ವ್ಯತ್ಯಯ ಆಗೋದು ಕೂಡ ಅಷ್ಟೇ ಖಚಿತ. ಸರ್ಕಾರದ ವಿರುದ್ಧ ನೌಕರರಿಗೆ ಅಂದರೆ ಬೀದಿಗಿಳಿಯೋ ನೌಕರರಿಗೆ ಕಂಟಕ ಕಾದಿದೆಯಾ, ಸಂಕಷ್ಟ ಇದೆಯಾ? ನಾಳೆ ಪ್ರತಿಭಟನೆಯಲ್ಲಿ ಭಾಗಿಯಾಗೋ ನೌಕರರಿಗೆ ಶಿಕ್ಷೆಯ ಒಂದು ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ. ನೌಕರರು ಪ್ರತಿಭಟನೆಯಲ್ಲಿ ಭಾಗಿಯಾಗಬಾರದು, ಗೊತ್ತಲ್ಲ ಇವೆಲ್ಲ. ಇವರು ಹೂವಿನ ಕೃಷಿ ಮಾಡಿ ಒಂದು ಎಕರೆಯಲ್ಲಿ ವರ್ಷಕ್ಕೆ 30 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಹೇಳೋದು ಕಾಮನ್ ಆಗಿರುತ್ತೆ. ಬಿಎಂಟಿಸಿ, ಕೆಎಸ್ಆರ್ಟಿಸಿ ಸೇರಿದಂತೆ ನಾಲ್ಕು ನಿಗಮದ ನೌಕರರಿಗೆ ಈ ಸೂಚನೆ ಕೊಡಲಾಗಿದೆ. ನಾಳೆ ಡ್ಯೂಟಿಗೆ ಏನಾದರೂ ಗೈರಾದರೆ ಸ್ಯಾಲರಿ ಕಟ್ ಮಾಡಿಬಿಡ್ತೀವಿ, ಹುಷಾರ್ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಎಲ್ಲ ನೌಕರರು ಕರ್ತವ್ಯಕ್ಕೆ ಹಾಜರಾಗಲೇಬೇಕು. ಸಾರಿಗೆ ನೌಕರರಿಗೆ ಶೇಕಡಾ 25ರಷ್ಟು ವೇತನ ಹೆಚ್ಚಳ ಆಗಬೇಕು ಅನ್ನೋದು ಬಹುದಿನಗಳ ಬಹು ವರ್ಷಗಳ ಬೇಡಿಕೆ ಅದು ಅವರದ್ದು. ನೌಕರರಿಗೆ ಪ್ರತಿ ತಿಂಗಳು ಹೊರರೋಗಿ ಚಿಕಿತ್ಸಾ ವೆಚ್ಚ ಭರಿಸಬೇಕು, ಇವೆಲ್ಲ ಬೇಡಿಕೆಗಳು. ಚಿಕಿತ್ಸಾ ವೆಚ್ಚ 2000 ರೂಪಾಯಿ ನೀಡಬೇಕು ಎಲ್ಲ ನೌಕರರಿಗೆ, ಸಾರಿಗೆ ನೌಕರರಿಗೆ. ಕಳೆದ ಬಾರಿ ಮುಷ್ಕರ ವೇಳೆ ವಜಾಗೊಂಡಿದ್ದಾರಲ್ಲ ನೌಕರರು, ಅವರೆಲ್ಲ ಮರುನೇಮಕ ಆಗಬೇಕು, ಅವರೆಲ್ಲ ರಿಜಾಯ್ನ್ ಆಗಬೇಕು. ಹೆಚ್ಚುವರಿ ಕೆಲಸದ ಅವಧಿಗೆ ಟೈಮ್ ಭತ್ತೆ ಕೂಡ ಕೊಡಬೇಕು, ಟೈಮ್ ಅಲೋಯೆನ್ಸ್ ಕೂಡ ಕೊಡಬೇಕು. ಗುತ್ತಿಗೆ ಆಧಾರದ ಮೇಲೆ ಸಿಬ್ಬಂದಿ ನೇಮಕವನ್ನು ನಿಲ್ಲಿಸಬೇಕು. ನಮಗೆ ಕಾಂಟ್ರಾಕ್ಟ್ ಬೇಸಿಸ್ ಎಲ್ಲ ಬೇಡ ಸ್ವಾಮಿ, ನಮಗೆಲ್ಲ ಪರ್ಮನೆಂಟ್ ಮಾಡ್ಕೊಳ್ಳಿ, ನಮಗೆಲ್ಲ ಗ್ರಾಚ್ಯುಟಿ ನೀಡಬೇಕು ಅನ್ನೋದು ಸಾರಿಗೆ ನೌಕರರ ಇಲ್ಲಿ ಪ್ರಮುಖ ಮತ್ತು ಅವರ ಒಂದು ಮೂಲಭೂತ ಆಶಯಗಳಿವೆಲ್ಲ. ಖಾಲಿ ಇರೋ ಹುದ್ದೆಗಳನ್ನ ಭರ್ತಿ ಮಾಡಿರಿ ಅಂತ ಕೂಡ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಪ್ರಮುಖವಾಗಿ ಶೇಕಡಾ 25ರಷ್ಟು ವೇತನ ಹೆಚ್ಚಳ ಆಗಲೇಬೇಕು ಅನ್ನೋದು ಅವರ ಬಹುದೊಡ್ಡ ಬೇಡಿಕೆಗಳಲ್ಲಿ ಒಂದಾಗಿದೆ. ಇವೆಲ್ಲ ಸಾರಿಗೆ ನೌಕರರ ಬೇಡಿಕೆಗಳು. ಬೇಡಿಕೆಗಳು ಯಾವಾಗಲೂ ಕೂಡ ಕಾಡಿ ಬೇಡಿ, ಬೇಡಿಕೆಗಳನ್ನು ಈಡೇರಿಸ್ಕೊಳ್ಬೇಕು ಅಂತ ಪ್ರತಿಭಟನೆ ಮಾಡೋದೇ ಬಂತು ಬಿಟ್ಟರೆ ಇಲ್ಲಿವರೆಗೂ ಆ ಬೇಡಿಕೆಯನ್ನು ಈಡೇರಿಸುವ ನಿಟ್ಟಿನಲ್ಲಿ ಯಾವ ಒಂದು ಹಸಿರು ನಿಶಾನೆ ಕೂಡ ಸಿಗೋದಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆಗೆ ಅವಕಾಶ ಇದೆ, ಪ್ರತಿಭಟನೆ ಮಾಡೋದು, ಧರಣಿ ಕೂತ್ಕೊಳ್ಳೋದು. ಇಲ್ಲಿ ಸಂಬಂಧಪಟ್ಟಂಥವರು ಆರಾಮಾಗಿ ಆರಾಮಾಗಿರ್ತಾರೋ ಇಲ್ವೋ, ಏ ನಾವೆಲ್ಲ ಎಷ್ಟು ಬ್ಯುಸಿ ಇರ್ತೀವಿ ಗೊತ್ತಾ ಅಂತ ಹೇಳ್ತಿರ್ತಾರೆ. ಯಾವಾಗಲೂ ಬ್ಯುಸಿ ಅಲ್ವಾ ಅವರು, ಪಾಪ ದೊಡ್ಡ ದೊಡ್ಡ ಮನುಷ್ಯರು, ನಮ್ಮ ನಾಳುವ ನಾಯಕರು. ಆದರೆ ಯಾವುದನ್ನು ಕೂಲಂಕಷವಾಗಿ ವಿಚಾರ ಮಾಡುವ, ಪರಿಶೀಲನೆ ಮಾಡುವ, ಪರಾಮರ್ಶೆ ಮಾಡುವ, ಪರಾಮರ್ಶಿ ನೋಡುವಂಥ ದೃಷ್ಟಿಕೋನ ಅವರಲ್ಲಿ ಇಲ್ಲ ಅನ್ನೋದು ದೊಡ್ಡ ದುರಂತ. ಇದು ಹೊಸ ವಿಚಾರ ಕೂಡ ಅಲ್ಲ. ಇವರು ಹೂವಿನ ಕೃಷಿ ಮಾಡಿ ಒಂದು ಎಕರೆಯಲ್ಲಿ ವರ್ಷಕ್ಕೆ 30 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.